ಹಿಂಗೆ ಬಂದರು. ಯೋನರ್ ಆಪಾದಿತ ಏನೇ ತಪ್ಪು ಮಾಡಿದ್ರು ಅವನ್ನ ನಾವು ನೋಡ್ಕೋಬೇಕು, ಆದರೆ ನೀವು ಹೇಳ್ತಾ ಇರೋ ಮಾತಿನಲ್ಲಿ ಇವನು ಸರಿ ಇಲ್ಲ. ಟ್ಯಾಕ್ 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 ಡೈಲಾಗಿ ಚೀಟಿನೂ ಬೇಡ, ಟ್ರ್ಯಾಕು ಬೇಡ, ಏನೂ ಬೇಡ. ಒಂದು 8 ತಿಂಗಳಾದಮೇಲೆ ಆ ಸೀನ್ನ ಡಬ್ ಮಾಡಿದ್ರು ಸರ್, ವಿತೌಟ್ ಪೇಪರ್ ವಿತೌಟ್ ಟ್ರ್ಯಾಕ್ ಒನ್ ಟೇಕ್. ನಿಮ್ಗೆ ಅವತ್ತು ಕೇಳಿಸಿಲ್ಲ, ಇವತ್ತು ಕೇಳಿಸುತ್ತಾ ಅಂದರು ಅಸೋಸಿಯೇಟ್ ಡೈರೆಕ್ಟರ್ ಕಪ್ಪುಟ್ಟು. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಡಬ್ಬಿಂಗಲ್ಲಿ ಆ ಥರ ರೆಕಾರ್ಡ್ಗಳು ಭಾಳ ಮಾಡಿದ್ದೀನಿ ನಾನು. ಅಂದರೆ ಸಣ್ಣ ನಾನು ದೊಡ್ಡ ಡಬ್ಬಿಂಗ್ ಆರ್ಟಿಸ್ಟ್ ಏನಲ್ಲ, ಬಟ್ ಸಣ್ಣ ಪುಟ್ಟ ಅದು ಹೆಂಗೆ ಅಂದರೆ, ನಮ್ಮ ಲಂಬು ನಾಗೇಶ್ ಅವರು ಇದ್ದಾರಲ್ಲ, ಅವ್ರು ನನ್ನ ಆಪದ ಬಾಂಧವ ಅಂತ ಕರಿತಾ ಇದ್ದಿದ್ದು. ಯಾಕೆಂದರೆ ಲೋಕೇಶ್ ಮಾಡಿರೋ ಪಿಕ್ಚರ್ ಹೆಸರಲ್ಲಿ ಒಂದು ಸೀರಿಯಲ್ ಇತ್ತು, ಅದನ್ನು ಥಿಯೇಟ್ರ್ನವರೇ ಮಾಡಿದ್ದು. ಎಲ್ಲ ಮಾಡಿಸ್ಬಿಟ್ಟು ಸೀರಿಯಲ್ ಆಲ್ರೆಡಿ 3 ಎಪಿಸೋಡ್ 4 ಎಪಿಸೋಡ್ ಹೋಗಿದೆ, 8 ಎಪಿಸೋಡ್ 5 ಎಪಿಸೋಡ್ ಏನು ಹೋಗಿದೆ. ನಾಗೇಶ್ ಅವ್ರು ಮಾಡಿದ್ದು, ಡೈರೆಕ್ಷನ್ ನಾಗೇಶ್. ಈಗ ಇವರು 13 ಎಪಿಸೋಡು ಡಬ್ಬಿಂಗು ಎಲ್ಲ ಮಾಡಿಬಿಟ್ಟು ಎಲ್ಲ ನೋಡ್ಕೊಂಡು ಹೋಗ್ಬಿಟ್ರು ಅವ್ರು, ಯಾವುದೋ ಅವ್ರದ್ದೇನೋ ರೆಪೆಟ್ರಿ ವರ್ಕ್ಶಾಪು ಡೆಲ್ಲಿಗೇನು ಹೋಗ್ಬಿಟ್ರು. ನೆಕ್ಸ್ಟ್ ನೋಡಿದ್ರೆ ಜನ್ರೇಟರ್ ಫೋನ್ ಬಂದುಬಿಟ್ಟಿದೆ, ಡಬ್ ಮಾಡಬೇಕು. ಸೊ ಆ ರೋಲ್ ಮಾಡಿದ್ರಲ್ಲ ಯಾರೋ ಅವ್ರ ವಾಯ್ಸ್ನ ಸ್ಟಡಿ ಮಾಡಿ ಬಾಕಿ ಪಿಕ್ಚರ್ ಡಬ್ ಮಾಡಿಕೊಟ್ಟೆ ನಾನು. ಅವ್ರು ಬೇರೆ ಯಾರೋ, ನಿಮಗೆ ರೆಕಗ್ನೈಸ್ಡ್ ವಾಯ್ಸ್ ಅಲ್ಲ. ಸೊ ಅವ್ರು ಒಂದು ಸೀನ್ ಹಾಕೋದು, ಅವ್ರು ನಾನು ನಿನಗೊಂದು ಮಾತು ಹೇಳ್ತೀನಿ ಕಣೋ ಅಂದಿದ್ದು, ನಾನು ನಿನಗೊಂದು ಮಾತು ಹೇಳ್ತೀನಿ ಕಣೋ, ಅದೇ ಡಬ್ ಮಾಡ್ಕೊಳೋದು. ವಿಷಯ ನಿನಗೆ ಗೊತ್ತಿಲ್ಲದ್ರೆ ಇನ್ಯಾರು ಹೇಳಿರ್ತಾರೆ, ಯಾರು ಹೇಳಿರ್ತಾರೆ ಬಿಡು. ಆ ವಾಯ್ಸ್ ಸ್ಟಡಿ ಮಾಡಿ ಅದೇ ವಾಯ್ಸ್ ಡಬ್ ಮಾಡೋದು. ಟಿವಿ ಸೀರಿಯಲ್ ಆರ್ಟಿಸ್ಟಿಗೆ ಡಬ್ ಮಾಡಿದೆ. ಇದೆಲ್ಲ ದೊಡ್ಡ ವಿಷಯ. ಡಬ್ಬಿಂಗಲ್ಲಿ ಒಂದು ರೆಕಾರ್ಡ್ ಇದೆ ನಂದು, ಯಾರಿಗೂ ಗೊತ್ತಿಲ್ಲ, ಬಟ್ ನಾನು ಇವತ್ತು ಹೇಳ್ತೀನಿ, ಯಾಕೆಂದರೆ ಇದು ಚರಿತ್ರೆಯಾಗಿ ಉಳಿಲಿ ಅಂತ. ನಾನು ಕೆಂಪು ನಿಷಾದಿ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ಏನಂತ ರಿಲೀಸ್ ಆಗಿ ಓಡಲಿಲ್ಲ, ಏನಿಲ್ಲ ಬಿಡಿ. ಆ ಸಿನಿಮಾ ಮಾಡಿದ ಡೈರೆಕ್ಟ್ರೆಲ್ಲ ಇವರು ಇದ್ದಾರೆ, ಹೀರೋ ಬಳ್ಳಾರಿಯವರು. ಕನ್ನಡ ಪಿಕ್ಚರ್ ಸರ್, ಕೆಂಪು ನಿಷಾದಿ. ಸೂರ್ಯ ಪಿಕ್ಚರ್ ಮಾಡಿದ್ರಲ್ಲ, ರೋಹಿಣಿ ಹಟ್ಟಂಗಡಿ ಆ್ಯಕ್ಟ್ ಮಾಡಿದ್ರಲ್ಲ ಕನ್ನಡದಲ್ಲಿ, ಅದೇ ಹೀರೋ. ಅಂದರೆ ಅವರು ಲಾಯರ್, ಅವರು ಬಳ್ಳಾರಿಯವರು, ಭಾಳ ಒಳ್ಳೆ ಮನುಷ್ಯ, ನಟರಾಜ್ ಅಂತ ಲಾಯರ್. ಮುಗ್ಧ ಅಂದರೆ ಮುಗ್ಧ ಸರ್. ಅವರು ಸಿನಿಮಾ ಮಾಡಿದ್ರು ಆಫ್ಟರ್ ಇದು ಈ ಪಿಕ್ಚರು, ರೋಹಿಣಿ ಹಟ್ಟಂಗಡಿ ಜೊತೆ ಸೂರ್ಯ ಪಿಕ್ಚರ್ ಮಾಡೋದು. ಸೂರ್ಯನೇನು ಅವಾರ್ಡ್ ಥರ ಇರೋ ಪಿಕ್ಚರ್ ಅದು, ಯಾರೋ ದೊಡ್ಡ ನಮ್ಮ ಡೈರೆಕ್ಟ್ರೇ ಮಾಡಿದ್ದು. ಈ ಪಿಕ್ಚರ್ ಮಾಡಿದ್ರು ಕೆಂಪು ನಿಷಾದಿ. ಆ ಪಿಕ್ಚರಲ್ಲಿ ಒಂದು ಪಿಕ್ಚರ್ಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ನೋಡಿಕೊಂಡೆ. ಯಾಕೆಂದರೆ ನಾನು ಯಾರನ್ನೂ ಬೈಬಾರ್ದು, ಬಟ್ ಸಿಚುವೇಶನ್ ಹೇಳದೆ ಹೋದರೆ ತಪ್ಪಾಗುತ್ತೆ ಮುಂದಿನ ಅವ್ರಿಗೆ ಕಲಿಯೋಕ್ಕೆ. ನಾವು ಈ ನನ್ನ ಕಲಾಮಾಧ್ಯಮ ಶುರುವಾದಾಗಲೇ ನಮ್ಗಳ ಕತೆ ಕೇಳಿದ್ರೆ ಮುಂದಿನ ಪೀಳಿಗೆಗೆ ಅದೊಂದು ಪುಸ್ತಕವಾಗುತ್ತೆ ಅಂತಲೇ ಸ್ಟಾರ್ಟ್ ಮಾಡಿದ್ದು ನಾವು. ಏನು ಅಂದರೆ ಶೂಟಿಂಗು ಬೆಳಿಗ್ಗೆ 6 ಗಂಟೆಗೆ ಶುರುವಾಗಬೇಕು ಅಥವಾ 8 ಗಂಟೆಗೆ ಶುರುವಾಗಬೇಕು, 11:30 ಶುರುವಾಗೋದು. ಕಾರಣ ಏನು ಅಂದರೆ ಹೀರೋ ಕಮ್ ಪ್ರೊಡ್ಯೂಸರು ಪಾಪ ಎಲ್ಲರನ್ನೂ ಡೋಣಿ ಮಲೆಗೆ ಡ್ರಾಪ್ ಮಾಡೋದು ಬಳ್ಳಾರಿಯಿಂದ, 6 ಟ್ರಿಪ್ ಹೊಡೆಯೋದು ಎಲ್ಲ ಆರ್ಟಿಸ್ಟ್ ಏ ಅದೆಲ್ಲ ಜಾಸ್ತಿ ಅಂತೆ ರೇಟು ಅಂತ. ಇಲ್ಲಿ ಕಾಲ್ಶೀಟ್ ಓಡ್ತಾ ಇದೆ. ಅವರು ಕ್ಯಾಮ್ರಾಮ್ಯಾನು ಪೊಲೀಸ್ ಬೆಲ್ಟ್ ಚಿತ್ರದ ಕ್ಯಾಮ್ರಾಮ್ಯಾನ್, ಅವ್ರ ಪೊಲೀಸ್ ಬೆಲ್ಟಲ್ಲಿ ರಾಜ್ಯ ಪ್ರಶಸ್ತಿ ಬಂದುಬಿಟ್ಟಿತ್ತು ಕ್ಯಾಮ್ರಾಮ್ಯಾನ್, ವೆರಿ ಗುಡ್ ಕ್ಯಾಮ್ರಾಮ್ಯಾನ್. ಸರಿ, ಅವರು ಡಾಮಿನೇಷನ್ ಯಾಕೆ ಅಂದರೆ ಡೈರೆಕ್ಟರ್ ಸ್ವಲ್ಪ ಸ್ಮೂತ್ ಆಗಿರೋದ್ರಿಂದ ಅವರು ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡಿ. 11:30 ಆದರೂ ಶೂಟಿಂಗ್ ಆಗಲ್ಲ. ಕಾರಣ ಏನು ಅಂದರೆ ಬರ್ತಾರೆ ಇನ್ನೊಂದು ಟ್ರಿಪ್ ಹೊಡೆದು ಬಂದುಬಿಡ್ತಾರೆ ಹೀರೋ. ನಾವು ಏನಪ್ಪ ಇದು, ಯಾವಾಗ ಶೂಟಿಂಗ್ ಮುಗಿಸ್ತಾರೆ? ಸರಿ, ಡೈಲಾಗ್ ಬರೆದವ್ರೆ ಆಶ್ಚರ್ಯ ಆಗಿಬಿಡ್ತದೆ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಎಲ್ಲರಿಗೂ, ಅವ್ರವ್ರ ಸಿನಿಮಾ ಚೆನ್ನಾಗಿದೆ, ಬಟ್ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದ್ದೆ ಅಲ್ಲ. ನನ್ನ ಕಡೆಯಿಂದ ಹೇಳ್ತೀನಿ ತಪ್ಪು. ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಳ್ದಿದ್ರೆ ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಳೋಕ್ಕಾಗಲ್ಲ, ಯಾಕಂದರೆ ಮನುಷ್ಯನೇ ಮನುಷ್ಯನ ಜೀವಾಳ. ಮನುಷ್ಯ ಮನುಷ್ಯನ ಜೀವಾಳ ಆಗದಿದ್ರೆ ಮನುಷ್ಯನ ಬರೋ ಜೀವಾಳ ಎಲ್ಲ ಮನುಷ್ಯನಿಗೆ ಏನೂ ಆಗಲ್ಲ. ಆವಾಗ ಮನುಷ್ಯ ಏನಾಗ್ತೇನೆ ಅನ್ನೋದು ಮನುಷ್ಯ ಯೋಚನೆ ಮಾಡಬೇಕು. ಡೈಲಾಗ್ ಬಟ್ ಇದು ಒಂದು ಕಡೆ, ಬಾಕಿ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ವಿಲನ್ ಇಂಟ್ರೊಡಕ್ಷನ್ ಸರ್ ನನಗೆ ಆ ಪಿಕ್ಚರಲ್ಲಿ. ಅದರಲ್ಲಿ ವಿಲನ್ನು ನಾನು ಎಷ್ಟೋ ಪಿಕ್ಚರ್ ವಿಲನ್ ಆಗಿದ್ದೆ, ಲೇಖದಂಥವರೆಗೂ ವಿಲನ್ನೇ ನಾನು. ಬಟ್ ಏನು ಅಂದರೆ ಎಲ್ಲೆಲ್ಲೋ ಒಂದು ಕಡೆ ಕಾಮಿಡಿ ವಿಲನ್ ಆ ಥರ ಬರ್ತದೆ, ಇದು ಸೀರಿಯಸ್ ವಿಲನ್. 11:30 ತೆಬ್ಬ ರೆಡಿ ಮಾಡಿದ್ರು ಸರ್. ನಾನು ನಿಮ್ಗೆ ಹೇಳಿದ್ದೆ ಇದರಲ್ಲಿ ಒಂದು ಸತಿ ತೆಬ್ಬದಲ್ಲಿ ಹೋಗ್ಬಿಟ್ಟು ಒಬ್ಬ ಲೈಟ್ ಬಾಯ್ ನಮಗೆ ನೀರು ತೊಗೊಂಬಂದ್ಕೊಟ್ಟ ಅಂತ. ಈ ಪಿಕ್ಚರ್ದೇನೆ ಅದು. ತೆಬ್ಬ ರೆಡಿ ಮಾಡಿದ್ರು, ತೆಬ್ಬ ಪಂಚರ್ ಆಗೋಯ್ತು. ತೆಬ್ಬ ಫುಲ್ ಪಂಚರ್ ಆಗಿಬಿಟ್ಟು ಹೆಂಗೆಂಗೆಂಗೋ ಸಾಯಂಕಾಲ 6:30 ನಾವು ತೇರ್ಕೊಂಡ್ರೆ ಆ ಬೆಂಚ್ ಬಂದು ನೋಡ್ಗ ನೀರು ತಂದುಕೊಟ್ಟ, ಜ್ಯೂಸ್ ತಂದುಕೊಟ್ಟ, ಆಯಿತು ಪಿಕ್ಚರ್ ಫಿನಿಷ್ ಆಯಿತು. ಪಿಕ್ಚರ್ ಮಾಡಾಯಿತು, ಸೆನ್ಸಾರ್ಸ್ ಆಗೋಯ್ತು, ಸೆನ್ಸಾರ್ಸ್ಗೆ ಹೋಗಿದೆ. ಸೆನ್ಸಾರ್ಸ್ಗೆ ಹೋಗೋ ಟೈಮ್ಕ್ಕಿಂತ ಮುಂಚೆ ಈ ಪಿಕ್ಚರ್ದು ಡಬ್ಬಿಂಗ್ ಆಯಿತು ಸರ್. ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲ ಅದು, ನಮ್ಮ ಪ್ರಸಾದ್ ಲ್ಯಾಬ್ ಅವಾಗ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್, ಅದು ಶೂಟಿಂಗ್ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳಿ. ಏನಾಗೋಯ್ತು ಅಂದರೆ ಡಬ್ಬಿಂಗ್ ಹೋಗಿ ಕೂತಿದ್ದೀನಿ, ಬೆಳಿಗ್ಗೆವರೆಗೂ ಡಬ್ಬಿಂಗ್ ಮಾಡಿಸಿಲ್ಲ ಸರ್. ಇವ್ರದ್ದು ಮುಗಿದೋಗಲಿ, ಅವ್ರದ್ದು ಮುಗಿದೋಗಲಿ, 4:00 ವಾಪಸ್ ಕಳಿಸಿದ್ರು, ಆಗಲಿಲ್ಲ ಸರ್.
ನನ್ನ ಡೇಟಲ್ಲಿ ಬೇರೆಯವ್ರದ್ದು ಮಾಡಿಸಿದ್ರು. ಮಾರನೇ ದಿವಸದಿಂದ ಅವ್ರಿಗೆ ಅರ್ಥ ಆಗಿಲ್ಲ ಪ್ರಾಬ್ಲಮ್, ದಯಾನಂದ್ ತಾನೇ ಇಲ್ಲೇ ಇರ್ತಾರೆ. ಗಣಪತಿ ಹಬ್ಬ ದಿವ್ಸಕ್ಕೆ 4 ಪ್ರೋಗ್ರಾಮ್, ಎಲ್ಲಿ ಸಿಗ್ತೀನಿ ಅವ್ರ ಕೈಗೆ? ನಂದೇ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸರ್, ಬ್ಯುಸಿ ಇದ್ದೀನಿ, ಫುಲ್ ಶೋಸ್ ಇದೆ. ಯಾರ ಕೈಲಿ ಮಾಡಿಸೋದು? ಸುಂದರ ಕೃಷ್ಣದಾಸ್ ಓಡಾಡ್ತಾಯಿದ್ರು, ಅವಾಗವ್ರಿಗೇನು ಅಂತ ಕೆಲಸ ಇರಲಿಲ್ಲ. ಸುಂದರ ಕೃಷ್ಣದಾಸ್ ಕೇಳಿದ್ರು, ಸರ್ ಒಂದು ವಾಯ್ಸ್ ಕೊಡಬೇಕು, ಅವ್ರಿಗೂ ಏನಾದ್ರು ದುಡ್ಡಿಟ್ಟು ಕೊಡ್ಬೋದಲ್ಲ, ಪಾಪ ಅವ್ರಿಗೂ ದುಡ್ಡಿನ ಅವಶ್ಯಕತೆ ಇತ್ತು. ದಯಾನಂದರು ಅಲ್ಲ, ಮಾಡ್ತೀನಿ. ಯಾಕಂದ್ರೆ ನಮ್ದೆಲ್ಲ ಗೊತ್ತಲ್ಲ, ರನ್ನಿಂಗ್ ಕ್ಯಾರೆಕ್ಟ್ರು, ಪಾಸಿಂಗ್ ಶಾಟ್ಸು, ಹಿಂಗೆ ಬಂದು ಹೋಗಿರ್ತೀವಿ. ಅಂಥ ರೋಲ್ ಅಂದ್ಬಿಟ್ಟು ಅವರು ಒಪ್ಕೊಂಬಿಟ್ರು. ಡಬ್ಬಿಂಗ್ ಬಂದು ನಿಂತ್ಕೊಂಡ್ರು, ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಂಡ, ಮನುಷ್ಯನ ಮನುಷ್ಯನೇ ಅರ್ಥ ಮಾಡ್ಕೊಂಡು, ಅಯ್ಯೋ ನನ್ನ ಕಾಯೋವಾಗ ಅರ್ಥ ಮಾಡ್ಕೊಂಡು ಕೊನೆ. ಬೇರೆದೆಲ್ಲ ಚೆನ್ನಾಗಿದೆ, ಇದು ಒಂದು ಹಂಗಿತ್ತು, ಬೇರೆದೆಲ್ಲ ಚೆನ್ನಾಗಿತ್ತು. ಏಯ್ ಆಗೋಲ್ಲ ಅವ್ರು, ಯಾವ ಒಂದು ಗಲಾಟೆ ಆಯಿತು, ಏನು ನಾನು ಇರಲಿಲ್ಲ, ಏನೇನೋ ಆಯಿತು, ಏನೇನೋ ಆಗಿ ಕೊನೆಗೆ ಅವ್ರಿಗೆ ಏನೇನೋ ದುಡ್ಡು ಕೊಟ್ಟು 2 ದಿನ, ಅರ್ಧ ದಿನ ಅಂದ್ಕೊಂಡಿದ್ರು, 3 ಅವರ್ ಅಂದ್ಕೊಂಡಿದ್ರು, 2 ದಿನದಲ್ಲಿ ಡಬ್ಬಿಂಗ್ ಮುಗೀತು. ಸುಂದರ ಕೃಷ್ಣರಸ್ತು ಎಲ್ಲ ಅದನ್ನು ತೆಗೆದಾಕಿಬಿಟ್ರು, ಡೈಲಾಗೆ ತೆಗೆದಾಕ್ಬಿಟ್ರು, ಮಾಡಿದ್ರು. ಸಿನಿಮಾ ಅಂತೂ ಆಗೋಯ್ತು. ಇಂಟ್ರೊಡಕ್ಷನ್ನು ಬಂದೂಕ ಹಿಂಗೆ ಕೊಟ್ಟವ್ರೆ ಡಬೇರ್ ಅಂತ ಹೊಡೆದೆ, ಇಲ್ಲೇ ಬ್ಲಾಸ್ಟ್ ಆಗೋಯ್ತು. ನೋಡಿದ್ರೆ ಯಾರೋ ಹುಡುಗ ಲಾಕ್ ಓಪನ್ ಮಾಡಿ ಇಟ್ಬಿಟ್ಟಿದ್ದ, ತುಂಬ ಬಂದೂಕ ಹಿಂಗೆ ಇಟ್ಟವ್ರೆ. ಇಂಟ್ರೊಡಕ್ಷನ್ ಶಾರ್ಟ್ ವಿಲ್ಲಂದು ಹಿಂಗೆ ಇಟ್ಟಿದ್ದೀನಿ ಅಂತ. ಕ್ಯಾಮ್ರಾಮ್ಯಾನ್ ಅಲ್ಲಿಗೆ ಬಂದ ತಕ್ಷಣವೇ ನೀವು ಫೈರ್ಗೂ ಓಡಿರಿ. ಅಲ್ಲಿಗೆ ಹಿಂಗೆ ಫೈರಿಂಗ್ ಹೊಡೆದೆ, ಇದೇ ಇಲ್ಲಿ ಲಾಕ್ ಮಾಡ್ತಾರೆ, ಇಲ್ಲಿ ಲಾಕ್ ಓಪನ್ ಮಾಡಿಬಿಟ್ಟವ್ರು ಯಾರು ಹುಡುಗರು ಇಲ್ಲೇ ಇದ್ರು. ಹಿಂಗೆ ಅಂದೆ ನಾನು, ಇಲ್ಲ ಅಂದರೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋಕೆ ಇಷ್ಟು ಇರ್ತಿರಲಿಲ್ಲ. ಹಂಗೆ ಇದ್ದರೆ ಬದುಕಿದ್ರೆ ಮುಖ್ಯಮಂತ್ರಿ ಚಂದ್ರಿಗೂ ಹಂಗೆ ಆಗಿದ್ದಿದ್ದು, ಅವ್ರಿಗೂ ಒಂದ್ಸತಿ ಆಯಿತು, ಮಿಸ್ಫೈರ್ ಆಯಿತು. ಇವೆಲ್ಲ ಸಿನಿಮಾದಲ್ಲಿ ಆಗ್ತವೆ ಬಿಡಿ, ಯಾವುದ್ರಲ್ಲಿ ಆಟ ಆಡ್ತೀವಿ ಅದರಲ್ಲಿ ಇಟ್ಬಿಡೋದು. ಢಮಾರಂತೂ ಎಲ್ಲರೂ ಓದ ಅಂದ್ಕೊಂಬಿಟ್ರು, ಇದಿಷ್ಟು ಇಲ್ಲ ಅಂತ. ಸದ್ಯಕ್ಕೆ ಏನಾಯ್ತು, ಹಿಂಗೆ ತಿರುಗಿಬಿಟ್ನಲ್ಲ ಇಲ್ಲೇ. ಹಿಂಗಂತೂ ನನಗೆ ಸ್ವಲ್ಪ ಇಲ್ಲಿ ಬಿಸಿ ಬಿಸಿ ಆಯಿತು, ಏನೂ ಆಗಿಲ್ಲ, ಬಚಾವಾಗ್ಬಿಟ್ಟೆ ಅಲ್ಲಿ. ಪಿಕ್ಚರಲ್ಲಿ ಅದನ್ನು ನೋಡಿ ಅವ್ರು ಬೇರೆ ಗಾಬರಿ ಆದರು, ಸುಂದರ ಕೃಷ್ಣರಾಸ್. ಪಿಕ್ಚರ್ ಫಿನಿಷ್ ಆಗೋಯ್ತು ಸರ್, ಡಬ್ಬಿಂಗ್ದು ರೆಕಾರ್ಡಿದ್ದು ಪಿಕ್ಚರ್ ಫಿನಿಷ್ ಆಗೋಯ್ತು. ಸೆನ್ಸಾರ್ಸ್ಗೋದಾಗ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಪಿಕ್ಚರ್ ರೀಶೂಟ್ ಮಾಡಬೇಕಾಯಿತು. ಇಡೀ ಪಿಕ್ಚರ್ ಕೆಲವು ಭಾಗ. ಸೊ 1.5 ವರ್ಷ ಪಿಕ್ಚರ್ ಬರಲಿಲ್ಲ. ಏನೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಇತ್ತು, ಪಾಪ ನಟರಾಜ್ ಒಳ್ಳೆ ಮನುಷ್ಯ ಮಾಡಿದ್ರು. ನಂದು ಶೂಟಿಂಗ್ ಮಾಡ್ಬೇಕು ತಿರ್ಗಾ, ಬಳ್ಳಾರಿಗೆ ಕರೆಸಿ ನಾನು ತಿರ್ಗಾ ಶೂಟಿಂಗ್ ಮಾಡಿಸಿದ್ರು, ಫುಲ್ ಕ್ಲೋಸಪ್ಪು, ಡೈಲಾಗೆಲ್ಲ ಎಲ್ಲ ಆಯಿತು. ಈಗ ಮಜಾ ಕೇಳಿ, ಸುಂದರ ಕೃಷ್ಣರಸ್ ಹೊರಟುಬಿಟ್ರು, ತೀರ್ಕೊಂಬಿಟ್ರು. ಇಲ್ಲ, ಇಡೀ ಪಿಕ್ಚರ್ ಸುಂದರ ಕೃಷ್ಣರಸ್ ನನಗೆ ವಾಯ್ಸ್ ಕೊಟ್ಟಿರೋದು. ಈಗ ಬ್ಯಾಲೆನ್ಸ್ 3 ಸೀನ್ಗೆ ನಾನು ಸುಂದರ ಕೃಷ್ಣರಸ್ ವಾಯ್ಸ್ನಲ್ಲಿ ನನಗೆ ನಾನೇ ಡಬ್ ಮಾಡಿದೆ. ಟ್ವಿಸ್ಟ್ ಅಂದರೆ ಅದು, ಸೀನ್ ನಡೀತಾ ಇದೆ, ನಾನು ಸುಂದರ ಕೃಷ್ಣರಸ್ ವಾಯ್ಸಲ್ಲಿ, ನನ್ನ ಮಾತ್ರ ನೀನು ಅರ್ಥ ಮಾಡ್ಕೊಳ್ದೆ ಹೋದರೆ ಕಂದ ಬೇಡ ಕಣೋ, ಡಬ್ ಮಾಡಬೇಕು ನೀವೇ. ಅದು ನಾನು ಅದು ಇಲ್ಲ, ಅದು ಇಡೀ ಪಿಕ್ಚರ್ ಡಬ್ಬಿಂಗ್ ಚೇಂಜ್ ಮಾಡಬೇಕಲ್ಲ. ಇದು ರೆಕಾರ್ಡ್ಗಳು ಡಬ್ಬಿಂಗಲ್ಲಿ, ರೆಕಾರ್ಡ್ಗಳು ಡಬ್ಬಿಂಗಲ್ಲಿ. ರಾಜ್ಕುಮಾರ್ದು ಒಂದು ರೆಕಾರ್ಡ್ ಇದೆ ಡಬ್ಬಿಂಗಲ್ಲಿ, ನಾನು ನೋಡಿರೋದು ಕಾಮನ ಬಿಲ್ಲು ಏನೋ ಪಿಕ್ಚರ್, ಅದು ಕಾಣದಂತೆ ಮಾಯವಾದನು ಚಲಿಸು. ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗ ಮಾಡ್ತಾರಲ್ಲ, ಆವಾಗ ನಮ್ಮ ಉಲ್ಟಾ ನಿಂತ್ಕೊಂಡು ಯೋಗ ಮಾಡ್ತಿದ್ರು, ಶಾರ್ಟ್ ಡಬ್ಬಿಂಗ್ ಮಾಡ್ತಾವ್ರೆ ಶ್ರಿಂಕ್ ಆಗ್ತಾಯಿಲ್ಲ. ಕೋದಂಡಪಾನಿ ಅಂತ ಸೌಂಡ್ ಇಂಜಿನಿಯರ್ ಸರ್, ಅವ್ರಿಗೆ ಅಣ್ಣ ಅವರು ನಾನು ಎಲ್ಲರಿಗೂ ಒಂದೇ ಥರ ಮಾತಾಡೋದು, ಸ್ವಲ್ಪ ಕಪ್ಪು ಮೀಸೆ ಡೈ ಮಾಡ್ಕೊಂಡಿದ್ದು. ಅದು ಆಗೋದಿಲ್ಲ ಸರ್, ನಿಮಗೆ ಆಗೋದಿಲ್ಲ, ಅದು ಅಣ್ಣ ಕಿಸೊಲ್ಲಿಡ ಮುರಿಯಾದೆ ಅಂದರು. ಏನು ಹೇಳ್ತಾ ಇದ್ರು, ಮಾಡೋಕ್ಕಾಗೋದಿಲ್ಲ ಈಗ. ಅವರು ಅಣ್ಣವ್ರಿಗೆ ಗೊತ್ತು ಕೋದಂಡಪಾನಿ ಅಂತ. ಏನು ಏನಾಯಿತು ಯಾಕೆ ಅಂದರು. ರಾಜ್ಕುಮಾರ್ಗೆ ನಿಮಗೆ ಆಗಲ್ಲ ಬಿಡಿ ಅಂದರೆ ಏನು ಅರ್ಥ ಅದು, ಏನಾಯಿತು ಅಂದರು. ಎಲ್ಲರೂ ನಿಂತಿದ್ದಾರೆ, ಉಲ್ಟಾ ನಿಂತ್ಕೊಂಡಿದ್ರೆ ಲಿಪ್ ಉಲ್ಟಾ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದರು. ಏನು ಮಾಡಬೇಕು, ಏನು ಮಾಡಬೇಕು, ನೀವು ಉಲ್ಟಾ ನಿಂತ್ಕೊಂಡು ಡಬ್ ಮಾಡಬೇಕು ಸಕ್. ತಗದ್ರು, ದಿಂಬ್ ಕಟ್ಟಿದ್ರು, ರಾಜ್ಕುಮಾರ್ ಉಲ್ಟಾ ನಿಂತ್ಕೊಂಡ್ರು, ಮೈಕ್ ಬಾಯ ಹತ್ರ ಇಟ್ಟರು, ಡಬ್ ಮಾಡಿದ್ರು. ರಾಜ್ಕುಮಾರ್ ಯಾರು ಮಾಡ್ತಾರ ಸರ್ ಇತಿಹಾಸದಲ್ಲಿ? ನಿಮಗೆ ಡಬ್ಬಿಂಗಲ್ಲಿ ಇತಿಹಾಸ ಏನು ಅಂದರೆ ಇದು ಸರ್, ದಟ್ ಈಸ್ ರಾಜ್ಕುಮಾರ್. ಯಾರು ಸರ್ ಒಬ್ಬ ಹೀರೋ ಇವಾಗಾದರೆ ಉಲ್ಟಾ ಮಾಡು, ಅದು ಮಾಡು, ಇದು ಮಾಡು, ಏನೇನೋ ಹೇಳೋರು. ದಿ ಇಂಡಿಯನ್ ಇಂಡಸ್ಟ್ರೀಲಿ ಮೋಸ್ಟ್ ಬಹುಶಃ ರಾಜ್ಕುಮಾರ್ ಥರ ಯಾರು ಮಾಡೋಕ್ಕಾಗಲ್ಲ. ಇತಿಹಾಸನ ಮುಟ್ಟಕ್ಕಾಗಲ್ಲ ರಾಜ್ಕುಮಾರ್ದು ಯಾರು, ಡೆಡಿಕೇಶನ್ನ ಮುಟ್ಟಕ್ಕಾಗಲ್ಲ ಸರ್. ಟಾಪ್ ಹೀರೋ ಸರ್ ಆ ಏಜ್ನವರು ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಉಲ್ಟಾ ನಿಂತ್ಕೊಂಡು ಡಬ್ ಮಾಡಿದ್ರು ಅಂದರೆ
ಏನರಲ್ಲಿ ಮುಗಿಬೇಕು ಅವ್ರನ್ನ? ಏನೋ ಹೇಳ್ಬಿಡ್ತಾರೆ ರಾಜ್ಕುಮಾರ್ ಗ್ರೇಟು, ರಾಜ್ಕುಮಾರ್ ಗ್ರೇಟು, ಅದೇ ಹೇಳ್ತಿರಲ್ಲ ಅಂತ. ಯಾಕೆ ಗ್ರೇಟು? ಈ ಥರ ಇತಿಹಾಸ ಸೃಷ್ಟಿ ಮಾಡಿರೋದನ್ನ ಗ್ರೇಟು. ಅವ್ರ ಸಿನಿಮಾ ಬಿಟ್ಟರೆ ಬೇರೇನು ಲೈಫೇ ಗೊತ್ತಿಲ್ಲ. ಅವ್ರು ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಮಾಡಬೇಕು ಬೇರೆ ಏನು. ಯಾರು ನಿಮ್ಗೆ ರಾಜ್ಕುಮಾರ್ ಹತ್ರ ಹೋಗಿ ಯಾರು ಎಷ್ಟು ಚೆನ್ನಾಗಿ ಮಾಡವ್ರೆ ಅಂತ ಕೇಳಿ ಹೇಳ್ತಾರೆ. ಯಾರು ಚೆನ್ನಾಗಿ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ. ರಾಜ್ಕುಮಾರಿಗೆ ಗೊತ್ತಿರೋದು ಒಳ್ಳೆ ಇತಿಹಾಸ ಮಾತ್ರ. ರಾಜ್ಕುಮಾರ್ ಏನು ಗೊತ್ತಿಲ್ಲ ಅಂದರೆ ಯಾವ ಕೆಟ್ಟ ಇತಿಹಾಸನೂ ಗೊತ್ತಿಲ್ಲ ಅವ್ರಿಗೆ. ಅವ್ರ ಬಾಯಲ್ಲಿ ನಾನು ಕೇಳಲೂ ಇಲ್ಲ. ಯಾವುದೇ ಒಳ್ಳೇದು ಕೇಳಿ ನೀವು. ಶಿವಾಜಿ ಗಣೇಶನ್ ಅಂದರೆ ಅರ್ಧ ಗಂಟೆ ಬಾಯಿ ತುಂಬ ಮಾತಾಡ್ತಾರೆ, ಅಂಥ ಮಹಾನ್ ನಟ. ಇವಾಗ ನೀವು ಮಾತಾಡ್ಸಿದ್ರೆ ಹೊಸಬರು ದೊಡ್ಡ ದೊಡ್ಡ ಹೀರೋಸ್ ಬಿಡಿ, ಬೇರೆಯವ್ರು ಮಾತಾಡ್ತಾರೆ ಏ ನಾವು ಮಾಡ್ಬೋದು ಅದೆಲ್ಲ ಅಂತಾರೆ ನ್ಯಾಚುರಲಿ. ಬಟ್ ಅವ್ರು ಹಂಗಂದ್ರೆ ಅದು ನಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸ ಅದು. ನಮ್ಮ ಕೈಯಲ್ಲಿ ಆಗದಿರೋ, ಅವ್ರ ಕೈಯಲ್ಲಿ ಆಗುತ್ತೆ. ಭಾಳ ದೊಡ್ಡವರು ಇಷ್ಟೇ ರಾಜ್ಕುಮಾರ್ ಹಂಗೆ ಅಂದ್ಬಿಡ್ತಾರೆ. ಅದೆಲ್ಲ ದೊಡ್ಡ ದೊಡ್ಡ ಸಾಧಕರು ಅವರೆಲ್ಲ. ಇವ್ರ ಸಾಧಕರು ಅನ್ನೋದು ಯಾವತ್ತು ಹೇಳಲೇ ಇಲ್ಲ. ಅದಕ್ಕೆ ನನಗೆ ಏನು ಅನಿಸುತ್ತೆ ರಾಜ್ಕುಮಾರ್ ಅವ್ರದ್ದು ಒಂದು ಸತಿ ಡಬ್ಬಿಂಗ್ದು ಇತಿಹಾಸ ಅಂದರೆ ಹೇಳಬಾರ್ದಿದ್ದು. ಬಟ್ ಕೋದಂಡಿ ಪಾಣಿ ಮಾಡಿರೋ ತಪ್ಪು ಹೊರತು ನಾನಲ್ಲ. ಕ್ಷಮಿಸಿ ಕೋದಂಡ ಪಾಣಿಯವರೇ. ಅಂದರೆ ಏನು ಅಂದರೆ ನಾನು ಪರಶುರಾಮ ಟೈಮಲ್ಲಿ ನಾನು ಅಲ್ಲಿ ಕೂತಿದ್ದೆ. ಏನು ಕೆಲಸ ಇಲ್ವಲ್ಲ, ಏನು ಏನು ಬರಬೇಕು ದಯಾನಂದ್ ಅಲ್ಲಿ ನಿಂತ್ಕೊಳ್ಳಿ. ಏನು ಸರ್ ನಿಂತ್ಕೊಳ್ಳಿ, ಒಂದು ಸೀನ್ ಹಾಕ್ತೀನಿ ಡಬ್ ಮಾಡಿ. ಅಣ್ಣವ್ರ ಸೀನ್ ಏಯ್ ಸುಮ್ಮನಿರಿ ರೀ, ಏನು ಮಾಡಿ ಸುಮ್ಮನೆ ಡಬ್ ಮಾಡಿ, ಎಲ್ಲ ಕಡೆ ಮಿಮಿಕ್ರಿ ಮಾಡ್ತಿರಲ್ಲ ಡಬ್ ಮಾಡಿ. ಸರ್ ಸುಮ್ಮನಿರಿ ಸರ್, ಹಂಗೆಲ್ಲ ಮಾಡಿ ನಾನಲ್ವ ಹೇಳ್ತಾ ಇರೋದು ಮಾಡಿ. ನಿಮ್ಮನ್ನ ನೋಡೋಣ, ನಿಮ್ಮದು ಮ್ಯಾಚ್ ಆಗೋಲ್ಲ, ಮೋಸ್ಟ್ಲಿ ಮ್ಯಾಚ್ ಆಗೋಲ್ಲ ಅಂತ ಚಾಲೆಂಜ್ ಮಾಡ್ಬಿಟ್ರು. ಕೋದಂಡಪ್ಪ ಇಂಜಿನಿಯರು, ನಾನು ಅವರೇ ಇರೋದು. ಹಾಕಿದ್ರು ಅಣ್ಣವ್ರದ್ದು ಒಂದು ಸೀನು. ಎಲ್ಲಿ ಯಾವಾಗ ಮೊದಲೇ ಹೇಳಬೇಕಾಗಿತ್ತಲ್ಲ, ಡಬ್ ಮಾಡಿದೆ. ಒಂದು ಲೈನ್ ಲಬ್ ಮಾಡಿದೆ, ಇನ್ನೊಂದು ಸತಿ ಮಾಡು, ಅದು ಇದು ಎಲ್ಲ ಕರೆಕ್ಟ್ ಮಾಡು. ನಂದು ಯಾಕೆ ಸರ್ ಸುಮ್ಮನೆ ಬಿಡಿ, ಆಫ್ ಮಾಡಿ ನೋಡ್ರಿ, ಸುಟ್ಟಾಗುತ್ತೆ ಸುಟ್ಟಾಗುತ್ತೆ ನೋಡಿ ಅಂತೆಲ್ಲ ಹಾಕಿದ್ರು. ಡಬ್ ಮಾಡಿದ್ರು, ಡಬ್ ಮಾಡಿ ಶಿಂಕ್ ಮಾಡಿಬಿಟ್ರು, ಶಿಂಕ್ ಮಾಡಿ ತೋರಿಸಿದ್ರು. ಸರ್ ಓಲಿ ಬಿಡಿ ಸರ್, ಆಯ್ತು ಬಿಡಿ, ಆಫ್ ಮಾಡಿಬಿಡಿ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಸಾಯಂಕಾಲ ಬರ್ತಾ ಇದ್ದೀನಿ, ಅಣ್ಣವ್ರು ಕೂತಾರೆ, ಎರಡು ಮೂರು ಜನ ನಗ್ತಾ ಇದ್ದಾರೆ ನನ್ನ ಮುಖ ನೋಡಿ. ನಾನು ಏನು ಸರ್ ಅಂದೆ. ಮಾಡ್ಬೋದು ನೀವು, ಮಾಡ್ಬೋದು, ಚೆನ್ನಾಗಿದೆ ಅಂದರು. ಅಯ್ಯೋ ಶಿವನೇ ಅಂತ ಅರ್ಥ ಆಗೋಯ್ತು ನನಗೆ. ಅಲ್ಲೇ ಓಡಬಿಡಿ, ಬನ್ನಿ 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 ಬನ್ನಿ, ಚೆನ್ನಾಗಿತ್ತು. ಯಾಕೆ ಅದು ನಾ ತಪ್ಪಾಯ್ತಣ ಅವ್ರು ಹಿಂಗೆ. ಏನು ತಪ್ಪೇನು ಅದರಲ್ಲಿ, ಯಾರ್ಯಾರಿಗೋ ಮಾಡಿದ್ದೀರಿ, ನಮ್ಮದು ಮಾಡಿದ್ರಲ್ಲ ಅಂತ ನಮ್ಗೆ ಹೆಮ್ಮೆ ಅದು. ನಂದು ಇಲ್ಲ ಅಣ್ಣ, ಸುಮ್ಮನೆ ಮಾಡಿದ್ದು. ಆ ರೇಂಜಲ್ಲ ಅದ್ರ ಹತ್ರನೂ ಹೋಗೋಕ್ಕಾಗಲ್ಲ ಅಣ್ಣ ಅಂದು. ಚೆನ್ನಾಗಿದ್ದೀರಿ, ಚೆನ್ನಾಗಿದೆ, ನಿಮ್ಮ ಕೈಯಲ್ಲಿ ಆಗುತ್ತೆ ಬಿಡಿ, ಏನು ಬೇಕಾದ್ರೂ ಆಗುತ್ತೆ ಅದು. ಆ ಥರ ಒಳ್ಳೆಯದೇ ನೋಡಿ. ಯಾಕ್ರಿ ನೀವೆಲ್ಲ ಅದು ಮಾಡೋಕ್ಕೆ ಹೋದ್ರಿ, ನೀವು ಯಾಕ್ರಿ ಮಾಡೋಕ್ಕೆ ಹೋದ್ರಿ ಅಂತ. ನಾಳೆಯಿಂದ ನಾನು ಡಬ್ಬಿಂಗ್ ಮಾಡಲ್ಲ, ಇವ್ರು ಯಾರು ಇವ್ನು ಕಳಿಸಿ ಆಚೆಗೆ ಏನು ಬೇಕು. ಆ್ಯಕ್ಚುಲಿ ಬೇರೆಯವ್ರು ಕಳೆದು ನಮ್ಮ ಸೀನಲ್ಲ ಯಾಕ್ರಿ ಮಾಡೋಕ್ಕೆ ಹೋದ್ರಿ, ನಿಮಗೆ ತಲೆ ಹರಟೆಗಳು ಸ್ವಲ್ಪ ಅರ್ಥ ಆಗಲ್ಲ ಅಂತ ಹೇಳಬೇಕಾಗಿತ್ತು. ಬಟ್ ಅದೆಲ್ಲ ಹೇಳಿ ಚೆನ್ನಾಗಿದೆ, ಚೆನ್ನಾಗಿದೆ, ಎಲ್ಲರ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಅದು ಅಂದರು. ನನಗೆ ಇಂಥದ್ದು ಆದಾಗ ಎಲ್ಲ ಸತಿನೂ ನನಗೆ ಕಣ್ಣು ತುಂಬಿಡ್ತದೆ, ಮೂಗೆಲ್ಲ ಬ್ಲಾಕ್ ಆಗಿಬಿಡ್ತದೆ. ವಾಪಸ್ಸು ಕ್ಷಮಿಸಿ ಅಣ್ಣ ತಪ್ಪಾಯಿತು ಅಂತಲೂ ಹೇಳೋಕ್ಕಾಗಲ್ಲ. ಈಗ ನೋಡಿಕೊಂಡು ಬಾತ್ರೂಮ್ ಹತ್ರ ಓಡೋಗೋದು ಒಳಕ್ಕೆ ಅಷ್ಟೇ ಅಷ್ಟೇ ಆಗಿದ್ದಿದ್ದು. ಯಾಕೆಂದರೆ ಆ ಪರ್ವತದ ಮುಂದೆ ವಾಪಸ್ ಮಾತಾಡೋಕ್ಕೂ ಆಗಲ್ಲ, ಅಂಥ ಮಹಾನ್ ವ್ಯಕ್ತಿಗಳವರೆಲ್ಲ. ಇತಿಹಾಸದಲ್ಲಿ, ನಮ್ಮ ಜೀವನದ ಇತಿಹಾಸದಲ್ಲಿ ಈ ಥರ ಘಟನೆಗಳು, ಈ ಥರ ಚಿಲ್ಲರೆ ಕೆಲಸ ಎಲ್ಲ ಅಂಥ ದೊಡ್ಡವ್ರು ಇರುವಾಗ ಮಾಡೋದು ಅಲ್ಲ ಅನ್ನೋದು ಖುಷಿ ಅಷ್ಟು. ಇನ್ನೊಂದು ಡಬ್ಬಿಂಗು ಅಂದರೆ ಅಂಬರೀಷ್ ಅವ್ರದ್ದು ಪ್ರೇಮರಾಜ ಡಬ್ ಮಾಡಿದ್ದು. ಇಡೀ ಪಿಕ್ಚರ್ ಡಬ್ ಮಾಡಿದೆ, ಅಂಬರೀಷ್ ಅವರೇ ಬರ್ಕೊಟ್ಬಿಟ್ರು ಇವ್ರ ಕೈಲಿ ಮಾಡಿಸಿ ಅಂತ ಪ್ರೇಮರಾಜ. ಇಲ್ಲ, ಅವರು ಹಾಲೆಂಡ್ ಹೋದ್ರು, ಬ್ಯುಸಿ ಇದ್ದರು, ಯಾವುದೋ ದೇಶಕ್ಕೆ ಹೋಗಿದ್ದರು. ಅವರು ಅಂದರು ಆಗಲ್ಲ ಕಣೆ. ಆಮೇಲೆ ಲೆಟ್ರ್ ಕೊಟ್ಟರು ಅವರು ನನಗೆ. ಈ ಸಂಜೆ ಅವರಿದ್ದ ವೆಂಕಟೇಶ್ ಇದ್ದಾರಲ್ಲ, ಅವ್ರ ಸಿನಿಮಾ ಅದು. ಅವ್ರ ಸಿನಿಮಾದಲ್ಲಿ ಮಾತಾಡಿದೆ, ಸರ್ ಅಂಬರೀಷ್ ಅವರು ಒಂದೇ ಒಂದು ಸಾಯಂಕಾಲ ಅಥವಾ ಒಂದು ಸಾಯಂಕಾಲ 6 ಗಂಟೆಗೆ ಬಂದು ರಾತ್ರಿ 9 ಗಂಟೆಗೆ ಅವ್ರು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ಬಿಟ್ಟರು. ಅವರು 3 hours 4 hoursಲ್ಲಿ ಇಡೀ ಪಿಕ್ಚರ್ ಡಬ್ ಮಾಡ್ಬಿಟ್ಟು ಹೋಗ್ತಾರೆ. ಫಾಸ್ಟೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟಲ್ಲಿ ಅಂಬರೀಷ್ ಅವರು ಆ್ಯಂಡ್ ಶಂಕರ್ ನಾಯ್ಕ್. ಎಸ್, ಫಾಸ್ಟೆಸ್ಟ್ ಡಬ್ಬಿಂಗ್. ಹಿಂಗಂತ ಟಕ್ಕಂತ ಸರ್ವಮಂಗಳ ಬಿಟ್ಟರೆ ಇವರಿಬ್ಬರೇ, ಅಲ್ಲೂ ಸರ್ವಮಂಗಳ ಫಸ್ಟ್ ಡಬ್ಬಿಂಗಲ್ಲಿ ಫಾಸ್ಟ್ ಅಂತ. ಎಸ್, ಸರ್ವಮಂಗಳ ನಿಂತುಬಿಟ್ರೆ ಆಮೇಲೆ ಏನು ಮಾಡಲಿ ನಾನು, ಮಾಡಿ ಸರ್. ಆಮೇಲೆ ಸರ್ವಮಂಗಳದು ಆ ಸೌಮ್ಯತೆ ಇದೆಯಲ್ಲ, ಅದು ಪರಮಾವಧಿ. 1ನೇ ಕ್ಲಾಸ್ ಹುಡುಗ ಎಮ್ ಎ PhD ಅವ್ರ ಹತ್ರ ಮಾತಾಡ್ದಂಗೆ ಮಾತಾಡೋದು ಅವರು. ಹೌದು ಸರ್, ಇಲ್ಲ ಸರ್, ಹೋಗಲಿ. ಹೌದು ಸರ್, ಇಲ್ಲ ಸರ್, ಅಯ್ಯೋ ಬೇಡಿ ಸರ್, ದೊಡ್ಡ ಮಾತು ಸರ್. ಅದೇ ರೀತಿ ಶಂಕರ್ನಾಗ್ ಬಂದ ಟ ಟ ಟ ಟ ಟ ವಜ್ರಮುಷ್ಟಿಯಲ್ಲಿ ಸೀನು. ನಾನು ಲಾಯರು, ಮುಖ್ಯಮಂತ್ರಿ ಚಂದ್ರು ವಿಲನ್ನು ಅಂದರೆ ಮುಖ್ಯಮಂತ್ರಿ ಚಂದ್ರು, ಶಕ್ತಿ ಪ್ರಸಾದು, ತೂಗುದೀಪ ಶ್ರೀನಿವಾಸು, ಈ ಥರ 5 ಜನ ವಿಲನ್ಸು. ವಜ್ರಮುನಿ 5 ಜನ ವಿಲನ್ಸು ಭಾರ್ಗವ್ರ ಪಿಕ್ಚರು.
ಶಂಕರ್ನಾಗ್ ಬಂದು ನಿಂತರು. ಆ ಪಿಕ್ಚರ್ದು ಏನಾಯಿತು ಅಂದರೆ ನನಗಿರಲಿಲ್ಲ ರೋಲು, ಅವ್ರು ಯಾರೋ ಏನೋ ಹೆಚ್ಚು ಕಮ್ಮಿಯಾಗಿ ನನ್ನ ರೋಲ್ ಬೇರೆಯವ್ರು ಯಾರೋ ಮಾಡ್ತಿದ್ರು. ಅದೇನೋ ಪ್ರಾಬ್ಲಮ್ ಆಯಿತು. ಭಾರ್ಗವ್ ಅವರು ನನಗೆ ಫೋನ್ ಮಾಡಿದ್ರು, ನಿಮ್ಮಲ್ಲಿ ದಯಾನಂದ್ ಅಂತಿದ್ರಲ್ಲ ಯಾವಾಗ ಬರ್ತಾರೆ. ನಾನೇ ಫೋನ್ ಎತ್ಕೊಂಡೆ. ಸರ್ ಯಾರು ಸರ್? ಡೈರೆಕ್ಟ್ರ್ ಭಾರ್ಗವ್ ಅಂತ. ಸರ್ ಸರ್ ನಾನು ದಯಾನಂದ್. ಅಯ್ಯೋ ಇಲ್ಲೇ ಇದೆಯಾ, ಬಾ ಬಾ ಅಂದರು. ಹೋದೆ, ಆ್ಯಕ್ಟ್ ಮಾಡಿದೆ. ಪ್ರೊಡ್ಯೂಸರೇ ಲಾಯರ್ ಆಗಿದ್ದು, ಜಡ್ಜಿನ ರೋಲ್ ಮಾಡಿದ್ರು ಅವತ್ತು. 5 ಜನ ವಿಲನ್ಸು ಸರ್, ಈ ಕಡೆ ಆರ್ತಿ ಸರ್, ಈ ಕಡೆ ಶಂಕರ್ನಾಗು, ಇನ್ನೂ ಒಂದು 10 ಆರ್ಟಿಸ್ಟು. ಅಷ್ಟು ಜನದ ಕಾಲ್ ಶೀಟು, ಒಂದು 2 ಅವರ್ಸ್ ವೇಸ್ಟ್ ಆಗ್ತಾಯಿದೆ. ಭಾರ್ಗವರು ಅವತ್ತು ಬುದ್ಧಿ ಉಪಯೋಗಿಸ್ದೆ ಹೋದರೆ ಇಮ್ಮಿಡಿಯೇಟ್ ಆರ್ಟಿಸ್ಟ್ ಚೇಂಜ್ ಮಾಡಿ ನನ್ನ ಹಾಕಿ, ನನ್ನ ಡೊಡಸ್ಗೆ ಅಂತ ಹೇಳ್ತಿಲ್ಲ, ಡಬಾ ಡೈಲಾಗ್ ನೋಡ್ಕೊ, ಡೈಲಾಗ್ ನೋಡ್ಕೊ, ಡಬ್ಬು ಡಬ್ಬು ಡೈಲಾಗ್ ಡೈಲಾಗ್ ಡಬಾ ಸರಿ ಮಾಡಬೇಕು. ಹಾಂ ಅಂದರು, ಮಾಡ್ತೀನಿ ಸರ್. ಓಕೆ, ಟಾಟ್ 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 ಟಾಪ್ ಅದೇ ಟಾಟ್ ಆಡ್ಬೋಡ್ ಬೋಡ್ ಇದ್ರು. ಶಂಕರ್ನಾಗ್ ದೊಡ್ಡದಾಗ ಜೋರಾಗಿ ಮಾತಾಡ್ಬಿಟ್ಟು ಎಲ್ಲ ಖುಷಿಯಾದರು. ಏಯ್ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ ಗಬ್ಬು, ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಆಮೇಲೆ ಪ್ರೊಡ್ಯೂಸರ್ ತಂದು ಲಾಡು ಎಲ್ಲ ಕೊಟ್ಟರು ನನಗೆ. ರೇ ಸೀನ್ ಮುಗೀತು ಸದ್ಯ, ಟೆನ್ಷನಲ್ಲಿದ್ವಿ ಅಂತ ಎಲ್ಲ. ಸರ್ ಶಂಕರ್ನಾಗ್ದು ನೆಕ್ಸ್ಟು ಶಾಟು ಆ್ಯಕ್ಟ್ ಮಾಡ್ತಾವ್ರೆ. ಶಂಕರ್ನಾಗ್ ಕೈಗೆಲ್ಲ ಏಟ್ ಬಿದ್ದಿರೋದು, ವಜ್ರ ಮುಷ್ಟಿಲಿ ಅವ್ರಿಗೆ ಫುಲ್ ಒಂದು ಕೈ ಇದಾಗಿರೋದು. ಬಂದು ಹಿಂಗೆ ನಿಂತ್ಕೊಂಡ್ರು ಸರ್, ಕ್ಯಾಪ್ ತೆಗೆದು ಸೈಡ್ ಇಟ್ಕೊಂಡ್ರು. ಶಾಟು ಅವ್ರಿಗೆ ಮಾಡಿರೋದು ಅದಕ್ಕೆ ಒಳ್ಳೆ. ಓಕೆ, ಡೈಲ್ ಸೌಂಡ್ ಡಬ್ಬಿಂಗಲ್ಲಿ ಮಾಡ್ತೀನಲ್ಲ, ನಾನು ಡಬ್ಬಿಂಗಲ್ಲಿ ಮಾಡ್ತೀನಲ್ಲ, ಇಲ್ಲೇ ಯಾಕೆ ಮಾಡಬೇಕು? ಇಲ್ಲಿ ಮಾಡ್ತಾರ ಡಬ್ಬಿಂಗ್ ಇಲ್ವಾ? ರೇಗಿಸ್ತಾ ಇರೋದು ಅವ್ರು. ಇದೇ ಸರ್ ಡಬ್ಬಿಂಗ್, ತಲ್ಲಿ ಮಾಡ್ತೀನಿ ಅವನು. ಸರ್ ಆ ಪಿಕ್ಚರ್ ಡಬ್ಬಿಂಗ್ ನಾನಿದ್ದೆ. ಹಿಂಗೆ ಬಂದರು ಇವರೋನವ್ರ ಆಪಾದಿತ ಏನೇ ತಪ್ಪು ಮಾಡಿದ್ರು ಅವ್ನ ನಾವು ನೋಡ್ಕೋಬೇಕು, ಆದರೆ ನೀವು ಹೇಳ್ತಾ ಇರೋ ಮಾತಿನಲ್ಲಿ ಇವ್ನು ಸರಿ ಇಲ್ಲ. ಟ್ಯಾಕ್ 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 ಡೈಲಾಗಿ ಚೀಟಿನೂ ಬೇಡ, ಟ್ರ್ಯಾಕೂ ಬೇಡ, ಏನೂ ಬೇಡ. ಒಂದು 8 ತಿಂಗಳಾದಮೇಲೆ ಆ ಸೀನ್ನ ಡಬ್ ಮಾಡಿದ್ರು ಸರ್, ವಿತೌಟ್ ಪೇಪರ್, ವಿತೌಟ್ ಟ್ರ್ಯಾಕ್, ಒನ್ ಟೇಕ್ ಬಂದು ಟ್ಯಾಕ್ ಟ್ಯಾಕ್ ಅಂತ ಹೊಡೆದ್ಬಿಟ್ಟು. ಸರ್ ಇದಲ್ಲ ನಿಮ್ಗೆ ಅವತ್ತು ಕೇಳಿಸಿಲ್ಲಲ್ಲ, ಇವತ್ತು ಕೇಳಿಸುತ್ತಾ ಅಂದರು ಅಸೋಸಿಯೇಟ್ ಡೈರೆಕ್ಟರ್ ಕರ್ಬಿಟ್ಟು. ಯಾರು ಮಾತಾಡ್ತಾರೋ ಅದ್ರ ಹತ್ರ? ಬಿಕಾಸ್ ನೀವು ಆ ಥರ ಆಟಗಳು ಆಡಬೇಕಾದ್ರೆ ಪರ್ಫೆಕ್ಷನ್ ಒಳಗಡೆ ಚೆನ್ನಾಗಿರಬೇಕು. ಹೇಳ್ತಾರೆ ಸರ್ ನಾಳೆ ನೀವು ಡೈಲಾಗ್ ಕೇಳಿದ್ರೆ, ಡೈಲಾಗ್ ಗೊತ್ತೇನೆ ಸರ್, ಅವತ್ತು ನೀವು ಮಾತಾಡಿಲ್ಲ ಸರ್, ಮಾತಾಡಿದರೆ ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೆ ಸರ್, ಯಾಕೆ ಸರ್ ಮಾತಾಡಿಲ್ಲ ಅಂತ ಅವ್ರು ಕಿರ್ಚ್ಬೋದು. ಇವ್ರು ಮಾಡದೇ ಹೋದರೆ ಶಂಕರ್ನಾಗಿ ಆ ಕಾನ್ಫಿಡೆನ್ಸ್ ಇದೆ. ಅವರು ಅಹಂಕಾರನೇ ತೋರಿಸ್ಕೊಳ್ಳಲ್ಲ, ಬಟ್ ದುರಹಂಕಾರದಕ್ಕಿಂತ ಜೋರಾಗಿ ಮಾಡ್ತಾರೆ. ಸ್ಟೈಲ್ ಅವರು, ಹಿ ನೋಸ್ ಇದಿಷ್ಟೇ ಅವ್ರು ಯಾಕೆ ಅವರು ಅದು ನಾನು ಮಾತಾಡಿದ್ರೆ ಜೋರಾಗಿ, ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಇದು ಹಂಗೆ ಬೇಕು ಹಿಂಗೆ ಬೇಕು ಅಂದರೆ ಈಗ ಹೆಂಗೆ ಬೇಕು ಅಲ್ಲ ನನಗೆ ಗೊತ್ತು ಅಂತ ಗ್ರೇಟ್ ಬಚ್ಚ. ಆಮೇಲೆ ಹೋಗ್ಬಿಟ್ಟು ಒಂದು ಟೈಪ್ ರೈಟರ್ ಟೈಪ್ ಮಾಡ್ಕೊಂಡು ಅದೇನೋ ಬರ್ಕೊಂಡು ಅದೇನೋ ಲೆಟ್ರ್ ಬರ್ಕೊಂಡು ಕೂತ್ಕೊಂಡಿರ್ತಾರೆ. ಶಾರ್ಟ್ ಬರಬೇಕಾದ್ರೆ ಡೈಲಾಗ್ ಕೊಟ್ಟರೆ ಹಿಂಗೆ ಇಟ್ಕೊಳ್ತಾರೆ, ನೋಡ್ತಾ ಇರ್ತಾರೆ ಏನೋ ಬರೀತು. ಇಲ್ಲಿ ಅದನ್ನು ಓದ್ತಾ ಇರ್ತಾರೆ, ಇದನ್ನು ಟೈಪ್ ಮಾಡ್ತಾರೆ. ನಾನು ಅವ್ರು ನೋಡಿರೋದು ಎಷ್ಟು ಜನಕ್ಕೆ ಕೂತ್ಕೋತಿಲ್ಲ, ಇದು ಬೇರೆನೋ ಓದ್ತಾ ಇರ್ತಾರೆ ಮತ್ತು ಇದನ್ನು ಟೈಪ್ ಮಾಡ್ತಿರ್ತಾರೆ. ಇದು ಡೈಲಾಗ್ ನೋಡ್ಕೊಂಡಾಯ್ತು ತಗೊಳ್ಳೋದು ಅಂದ್ಬಿಟ್ಟು ತಿರ್ಗಿ ಟೈಪ್ ಮಾಡಿ ಇದೇನೋ ಮಾಡಿ ಇದೇನೋ ಬರೋದು. ಆಗ ಲ್ಯಾಪ್ಟಾಪ್ ಎಲ್ಲ ಇಲ್ವಲ್ಲ, ಲ್ಯಾಪ್ಟಾಪು ಸ್ವಲ್ಪ ಹಿಂದೆ ಉಳಿದಿರೋದು, ಕಂಪ್ಯೂಟರ್ ಸ್ವಲ್ಪ ಹಿಂದೆ ಉಳಿದಿರೋದು ಶಂಕರ್ನಾಗ್ ಮುಂದೆ. ಸತ್ಯವಾಗಿ ಹೇಳ್ತೀನಿ ನಿಮಗೆ, ಶಂಕರ್ನಾಗ್ ಮುಂದೆ ಆಲ್ ಕಂಪ್ಯೂಟರ್ಸು ಸ್ವಲ್ಪ ಹಿಂದೆ ಉಳಿದಿರೋದು ಅಷ್ಟು ಫಾಸ್ಟ್. ಕಲಾ ಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ, ಕಲಾವಿದರ ನೋವುಗಳು ನಡೆದು ಬಂದ ದಾರಿ ಎಲ್ಲ ಅವ್ರಿಗೆ ಕೇಳಿಸಿದ್ರೆ ಅವ್ರಿಗೆ ಬದುಕೋಕೆ ಬಹಳ ಸುಲಭವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇವರು ಅವ್ರು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೂ ಬರಲಿ. ಆ ಇಡೀ ಟೌನನ್ನು ನೀವು ಮ್ಯೂಸಿಯಂ ಮಾಡಿದಾರು, ಅದಾದ್ಮೇಲೆ ಬೇರೆ ಡೆಕೋರೇಷನ್ಗೋಸ್ಕರ ಟೂರಿಸ್ಟ್ಗೋಸ್ಕರ ಟೌನ್ನ ದೊಡ್ಡದು ಮಾಡೋ, ಆ ಹಳೆ ಟೌನ್ನ ಹಂಗೆ ಇಟ್ಟಿದ್ದಾರೆ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.